विजय नाडु न्यूज के स्वागत नानु मेघना नागराज वृत्तियल्ली इवरु ओब्ब सिमेंट उद्यमी अचानकवागि राजकीय प्रवेशिसि यशस्सु कंड निंतार ಸೋಲಿಲ್ಲದ ಸರದಾರರಾಗಿ ರಾಜಕೀಯ ಯಾತ್ರೆ ಮುಗಿಸಿದ ಅಜಾತ ಶತ್ರು ಇದುವೇ ಈ ಹೊತ್ತಿನ ವಿಶೇಷ ಸಿಮೆಂಟ್ ಉದ್ಯಮಿ ಕೇಂದ್ರ ಸಚಿವರಾದ ಕಥೆ ಸುರೇಶ್ ಚನ್ನಬಸಪ್ಪ ರಾಜಕೀಯ ಜೀವನ ಪ್ರವೇಶಿಸಿ ಬಿಜೆಪಿ ಮತ್ತು ಆರ್ಎಸ್ಎಸ್ ತತ್ವ ಸಿದ್ಧಾಂತಗಳಿಗೆ ಬದ್ಧವಾಗಿ ದುಡಿಯುತ್ತಿದ್ದರು. ನಂತರದ ದಿನಗಳಲ್ಲಿ ಬಿಜೆಪಿ ಗ್ರಾಮೀಣ ಘಟಕದ ಉಪಾಧ್ಯಕ್ಷ ಹಾಗೂ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯಲ್ಲಿ ಒತ್ತು ನೀಡಿದ್ದರು. ಎರಡು ಸಾವಿರದ ನಾಲ್ಕರಿಂದ ಸತತ ನಾಲ್ಕು ಬಾರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿದ್ದ ಅವರು ಇದೇ ಮೊದಲ ಬಾರಿಗೆ ಕೇಂದ್ರ ಸಚಿವರಾಗಿದ್ದರು. ಅಂಗಡಿ ಪ್ರತಿಷ್ಠಾನದ ಶಿಕ್ಷಣ ಸಂಸ್ಥೆಯನ್ನು ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮೊದಲಾದ ನಾಯಕರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದರು. ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ 1962ರಲ್ಲಿ ಬಿಎನ್ ದಾತಾರ್, 1998ರಲ್ಲಿ ಬಾಬಾಗೌಡ ಪಾಟೀಲ ಅವರ ನಂತರ ಕೇಂದ್ರದಲ್ಲಿ ಸಚಿವರಾಗಿದ್ದ ಮೂರನೇ ರಾಜಕಾರಣಿ ಎನ್ನುವ ಹೆಗ್ಗಳಿಕೆ ಇವರದು. ನಾಲ್ಕು ಚುನಾವಣೆಗಳಲ್ಲೂ ಅವರು ವಿಜಯ ಪತಾಕೆ ಹಾರಿಸಿದ್ದರು. ಕೇಂದ್ರದಲ್ಲಿ ಸಚಿವ ಸ್ಥಾನ ಒಲಿದು ಬಂದಿತ್ತು. ಸಚಿವರಾದ ನಂತರವೂ ಜನಸಾಮಾನ್ಯರೊಂದಿಗೆ ಬೆರೆಯುತ್ತಿದ್ದರು. ಬೆಳಗಾವಿಯ ಲೋಕಸಭಾ ಸದಸ್ಯರು, ಕೇಂದ್ರದ ರೈಲ್ವೆ ಸಚಿವರು, ನಮ್ಮ ನಾಯಕರಾದಂಥ ಸುರೇಶ್ ಅಂಗಡಿ ಅವರು ತೀರ್ಕೊಂಡಿದ್ದಾರಂಥೇಳಿ ನಮ್ಮನ್ನು ನನಗೆ ಫೋನ್ ಮಾಡಿ ಹೇಳಿದಾಗ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾ ಅಧಿವೇಶನ ಇರೋದನ್ನು ಬೆಂಗಳೂರದಲ್ಲಿದ್ದೀನಿ. ಎರಡು ಸಲ ನಾನು ಕೇಳಿದ್ದೆ ಸತ್ಯ ಏನಿದೆ ಅಂಥೇಳಿ. ಇಲ್ಲ, ಇದು ಈಗ ಬಂದದ ಸುದ್ದಿ, ಟಿ ವಿಯಲ್ಲಿ ಬರ್ತಾಯಿದೆ ಅಂಥೇಳಿ. ನಾನು ಟಿ ವಿ ಮತ್ತೆ ಹಚ್ಚಿ ನೋಡಿದಾಗ ರೂಮಲ್ಲಿ ಸುದ್ದಿ ತಿಳಿದು ಆಘಾತ ಆಯಿತು. ಬಹುತೇಕ ಒಬ್ಬ ಸಜ್ಜನ ರಾಜಕಾರಣಿಯನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ಯಾವುದೋ ವ್ಯಸನಿಲ್ಲದಂಥ ರಾಜಕಾರಣಿ, ಸಜ್ಜನ ರಾಜಕಾರಣಿ. ಇತ್ತಿತ್ತಲಾಗಿ ರೈಲ್ವೆ ಸಚಿವರಾದಂತರ ಬೆಳಗಾವಿ ಜಿಲ್ಲೆಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತಗೊಂಡಿದ್ದರು. ಬರುವಂಥ ದಿವಸದಲ್ಲಿ ಕರ್ನಾಟಕದ ರೈಲ್ವೆ ಯೋಜನೆಗಳ ಬಗ್ಗೆ ಒಂದು ಹೊಸ ಕನಸನ್ನು ಕಟ್ಕೊಂಡಿದ್ದರು. ಅದೇ ರೀತಿ ಜಾರಿಗೆ ತರುವಂಥ ಕೆಲವು ಯೋಜನೆಗಳನ್ನು ಈಗಾಗಲೇ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದರು. ಇಂಥ ಸಮಯದಲ್ಲಿ ಅವರು ನಮ್ಮನ್ನು ಬಿಟ್ಟು ವಿಧಿವಶ ಆಗಿದ್ದು ಬಹುತೇಕ ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ಬೆಳಗಾವಿ ನಗರಕ್ಕೆ ದೊಡ್ಡ ಆಘಾತ ಆಗಿದ್ದ. ಇಂಥ ಸಮಯದಲ್ಲಿ ಆ ಅಂಗಡಿ ಸಾಹೇಬರ ಕುಟುಂಬದ
ಎಲ್ಲ ಸದಸ್ಯರಿಗೆ ಈ ಆಘಾತವನ್ನು ಸಹಿಸುವಂಥ ಶಕ್ತಿ ಆ ಭಗವಂತ ನೀಡಲಿ. ಅದರ ಜೊತೆಗೆ ನಮ್ಮ ಬೆಳಗಾವಿ ಜಿಲ್ಲೆಯ ಕಾರ್ಯಕರ್ತರು, ಬಿ ಜೆ ಪಿ ಕಾರ್ಯಕರ್ತರು, ಇವತ್ತು ಅವರ ಅಂಗಡಿಯವರ ನಿಧನದಿಂದ ಏನು ಒಂದು ದೊಡ್ಡ ಆಘಾತ ಆಗ್ಯದ, ಆಘಾತದಿಂದ ಹೊರಬರುವಂಥ ಶಕ್ತಿ ಆ ಭಗವಂತ ಕರುಣಿಸಲಿ. ಸುರೇಶ್ ಅಂಗಡಿಜಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ರಾಜ್ಯ ರಾಜಕಾರಣದಲ್ಲಿ ಅಜಾತ ಶತ್ರು ಎಂದೇ ಗುರುತಿಸಿಕೊಂಡಿದ್ದರು. ಇತರ ಪಕ್ಷಗಳ ಮುಖಂಡರೊಂದಿಗೂ ಕೂಡ ಉತ್ತಮ ಒಡನಾಟ ಹೊಂದಿದ್ದರು. ಪ್ರಧಾನಿ ನರೇಂದ್ರ ಮೋದಿಯವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಇವರು, ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ, ಕಾಂಗ್ರೆಸ್ ನಾಯಕ ಎಂ ಮಲ್ಲಿಕಾರ್ಜುನ ಖರ್ಗೆ, ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಸೇರಿದಂತೆ ಎಲ್ಲರೊಂದಿಗೂ ಪಕ್ಷವನ್ನು ಮೀರಿ ಒಳ್ಳೆಯ ಸಂಬಂಧವನ್ನು ಬೆಳೆಸಿದ್ದರು. ನನ್ನ ಸ್ನೇಹಿತರು ಮತ್ತು ಬೆಳಗಾವಿ ಜಿಲ್ಲೆಯ ಹಿರಿಯರು, ರಾಜಕಾರಣಿ, ದೇಶದ ರೈಲ್ವೆ ರಾಜ್ಯ ಮಂತ್ರಿ, ಲೋಕಸಭಾ ಸದಸ್ಯರು ಶ್ರೀಮಾನ್ ಸುರೇಶ್ ಅಂಗಡಿಜಿ ಅವರು ಇವತ್ತು ನಮ್ಮೆಲ್ಲರೂ ಬಿಟ್ಟು ಹೋಗಿದ್ದಾರೆ. ಅವ್ರ ಬಗ್ಗೆ ಬಹಳಷ್ಟು ನಾ ಹೇಳ್ಬೋದು, ಯಾಕಂದ್ರೆ ನೈನ್ಟೀನ್ 1992 ನಾ ಈ 30 ವರ್ಷ ಅವ್ರ ಜೊತೆ ಇದ್ದೇನೆ. ಆ 30 ವರ್ಷನಲ್ಲಿ ಅವ್ರ ರಾಜಕಾರಣಿ ಬರುಗಿಂತ ಪೈಲಾಕಿಂತ ನಂದು ಅವ್ರದ್ದು ಸ್ನೇಹಿತರು. ರಾಜಕಾರಣಿ ನಂತರ ಬಂದರು ನನಗೆ ಅವ್ರ ಜೊತೆ ಜೊತೆ ರಾಜಕಾರಣಿ ಒಳಗೆ ತಂದು ಇಲ್ಲಿ ತನಕ ತಂದ ರಾಜಕಾರಣಿ ತನಕ ಬೆಳೆಸೋದು ಇರಲಿ ಅಥವಾ ವ್ಯವಸಾಯ ಒಳಗಿರಲಿ, ದೊಡ್ಡ ಪ್ರಮಾಣದಲ್ಲಿ ಅವ್ರದ್ದು ಇನ್ನೇ ತನಕ ನನಗೆ ಸಹಕಾರ ಇತ್ತು. 30 ವರ್ಷದಿಂದ ನಾವು ನೋಡ್ತೀವಿ ಭಾಳ ಸರಳ ಸಜ್ಜನ ಸಂಭಾವಿತ ರಾಜಕಾರಣಿ ಅಂದ್ರೆ ಒಂದೇ ಹೆಸರಂದ್ರೆ ಸುರೇಶ್ ಅಂಗಡಿಯವ್ರಿಗೆ ಅವ್ರದ್ದು ಎಲ್ಲರೂ ಗೊತ್ತಿರೋ ಸಂಗತಿ. ನಂಗೆ ಮತ್ತು ಅವ್ರದ್ದು ರಿಲೇಷನ್ ಅಂದ್ರೆ ಜನರು ಗೊತ್ತದ. ಅವ್ರು ನಾ ಬಿಟ್ಟಿರ್ತಿಲ್ಲ, ನಂಗೆ ಅವ್ರು ಬಿಟ್ಟಿರ್ತಿದ್ದಿಲ್ಲ. ಯಾವುದೂ ಮನೆ ಫಂಕ್ಷನ್ ಇದ್ರೆ ಮನೆ ಕಾರ್ಯಕ್ರಮ ಇದ್ರನ ನನ್ನ ಬಿಟ್ಟು ಯಾವಾಗ ಅವ್ರು ಕಾರ್ಯಕ್ರಮ ಮಾಡಿಲ್ಲ. ಜೊತೆ ಜೊತೆ ನನಗೆ ಬೇನಿಕೆ ಅಂತ ಇನ್ನ ಕರ್ತಿಲ್ಲ, ಅನಿಲ್ ಅಂತ ಕರೆಸಿ 30 ವರ್ಷದಿಂದ ನಾವು ಸ್ನೇಹ ಇಟ್ಕೊಂಡಿದ್ದೀವಿ. ಇನ್ನೇ ತನಕ 30 ವರ್ಷ ಆತು, ಯಾವಾಗ ನಾವು ಇಬ್ಬರು ಒಳಗ ಇಂಥ ಬೇರೆ ಮಾತುಗಳಾದವು ಅಥವಾ ಇಂಥ ಯಾವಾಗ ಆಗಿಲ್ಲ. ಇಂಥ ರಾಜಕಾರಣಿ ನಾವು ಇವತ್ತು ಕಳ್ಕೊಂಡಿವಿ. ಇಡೀ ಬೆಳಗಾವಿ ಜಿಲ್ಲೆ ಜೊತೆ ಜೊತೆ ಕರ್ನಾಟಕ ರಾಜ್ಯದಲ್ಲಿ ದೇಶದ ದೊಡ್ಡ ಪ್ರಮಾಣ ಹಾನಿಯಾಗಿದೆ. ಜೊತೆ ಜೊತೆ ಬೆಳಗಾವಿನಲ್ಲಿ ಅವ್ರು ಮಾಡಿದ ಕೆಲಸ ಲೈಫ್ ಲಾಂಗ್ ನಮ್ಮ ಜೊತೆ ಇರ್ತದ, ಮತ್ತು ಅವ್ರು ಮಾಡಿದ ಸಹಕಾರವನ್ನು ಜನರಿಗೂ ಭಾಳ ಸಂಭಾವಿತ ರಾಜಕಾರಣಿಯಾಗಿ ಸಹಕಾರ ಮಾಡಿ ನೋಡಿದರೆ ಭಾಳಷ್ಟು ದೊಡ್ಡ ಪ್ರಮಾಣ ನುಕ್ಸಾನ ಆಗಿದೆ. ಅವ್ರ ಫ್ಯಾಮಿಲಿ ಅವ್ರ ಕುಟುಂಬಗ ಇದ್ದುಕ್ರಿಂದ ಹೊರಗೆ ಬರಲಿಕ್ಕೆ ಆಶೀರ್ವಾದ ಮಾಡಬೇಕು, ಶಕ್ತಿ ಕೊಡಬೇಕು ಅಂತ ನಾ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಈಶ್ವರ ಶಾಂತಿ ಕೊಡಲಿ ಅಂತ ಈಶ್ವರ. ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿ ರಾಜ್ಯದಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ರೈಲ್ವೆ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ದ ಅಂಗಡಿಯವರು ಇಲ್ಲಿನ ಜನರ ಬಹುದಿನಗಳ ಬೇಡಿಕೆ ಈಡೇರಿಕೆಗೆ ಹೆಜ್ಜೆ ಇಟ್ಟಿದ್ದರು. COVID-19 ಕಾಲದಲ್ಲೂ ಅವರು ಕಾರ್ಯಚಟುವಟಿಕೆಯಲ್ಲಿ ಯುವಕರಂತೆ ತೊಡಗಿಸಿಕೊಂಡಿದ್ದರು. ಜನರ ಕುಂದು ಕೊರತೆಗಳಿಗೆ ತಕ್ಷಣ ಸ್ಪಂದಿಸುತ್ತಿದ್ದರು. ಈಗ ನಮ್ಮನ್ನಗಲಿದ್ದಾರೆ, ಅವರ ಆತ್ಮ ಒಟ್ಟಿನಲ್ಲಿ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದು ರಾಷ್ಟ್ರ ರಾಜಕಾರಣದವರೆಗೆ ತಮ್ಮದೇ ಚಾಪು ಮೂಡಿಸಿದ ಅಪರೂಪದ ವ್ಯಕ್ತಿಯನ್ನು ಈ ನಾಡು ಕಳೆದುಕೊಂಡು ಬಡವಾಗಿದೆ. ಶರಣರು ಹಾಕಿಕೊಟ್ಟ ದಾರಿಯಲ್ಲಿ ಬದುಕಿ ಜೀವನ ಸಾಗಿಸಿದ ಅಪರೂಪದ ರಾಜಕಾರಣಿ ಎಂದು ತಮ್ಮ ಜೀವನ ಯಾತ್ರೆ ಮುಗಿಸಿ ನಡೆದು ಹೋಗಿದ್ದಾರೆ. ಜನರ ಸೇವೆಗೆ ತಮ್ಮ ಜೀವನ ಸವೆಸಿದ ಸುರೇಶ್ ಅಂಗಡಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ.